ರಾಮ ರಾಮಮಂದಿರದ ಕಥೆ ಇದಾ ಇಲ್ಲ ಇಡೀ ಅಯೋಧ್ಯೆನೇ ಮಳೆಯಿಂದ ಕಂಗಾಲಾಗ್ಬಿಟ್ಟಿದೆ ಆ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ ಇವತ್ತು ಒಂದೇ ಒಂದು ಮಳೆಗೆ ಅನೇಕ ಅವಾಂತರ ನಡೆದಿದೆ ಅಲ್ಲಿ ಅಭಿವೃದ್ಧಿಯ ಸತ್ಯ ಇದೀಗ ಅನಾವರಣ ಆಗಿದೆ ಅಭಿವೃದ್ಧಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಪ್ರವಾಸಿ ತಾಣ ಮಾಡಿಬಿಟ್ಟಿದ್ದೀವಿ ತುಂಬ ಅನುಕೂಲ ಮಾಡಿದ್ದೀವಿ ಎಲ್ಲ ಹೇಳಿದಾಗ ಅದನ್ನು ನಂಬಬೇಕು ನಂಬೇಕಲ್ವಾ ದೊಡ್ಡ ದೇವಸ್ಥಾನ ರೀ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ದೇವಸ್ಥಾನ ಕಟ್ಟಿದ್ದಾರೆ ಬರೀ ದೇವಸ್ಥಾನ ಕಟ್ಟಿ ಸುಮ್ಮನೆ ಆಗ್ಬಿಡ್ತಾರೆ ಜನಗಳಿಗೂ ಒಳ್ಳೆ ವ್ಯವಸ್ಥೆ ಇರುತ್ತೆ ಅಲ್ಲಿ ರಸ್ತೆನೋ ಚರಂಡಿನೋ ಉಳ್ಕೊಳಕ್ಕೆ ವ್ಯವಸ್ಥೆನೋ ಏನೋ ಅಂತ ಇರುತ್ತೆ ಆದರೆ ಇಲ್ಲೇನಾಗಿದೆ ಇದು ತರಾತುರಿಯಲ್ಲಿ ಉದ್ಘಾಟನೆ ಆಯಿತು ಅನೇಕರು ಮಾತಾಡಿದ್ರು ಇದು ರಾಜಕೀಯ ಮಂದಿರ ರಾಮ ಮಂದಿರ ಅಲ್ಲ ಅಂತ ಅನೇಕರು ಮಾತಾಡಿದ್ರು ಟೀಕೆ ಬಂತದು ಇದು ಬಿ ಜೆ ಪಿಯ ಮಂದಿರ ಇದು ಅಂತ ಕೂಡ ಅನೇಕರು ಹೇಳಿದ್ರು ಇರಲಿ ರಾಜಕೀಯವಾಗಿ ಏನಾದರೂ ಟೀಕೆ ಮಾಡಿಕೊಳ್ಳಿ ಅವರು ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅದರದ್ದೊಂದು ಮುತುವರ್ಜಿ ಕಾಣಬೇಕಾಗಿತ್ತು ಬದ್ಧತೆ ಕಾಣಬೇಕಾಗಿತ್ತು ಶಿಸ್ತು ಕಾಣಬೇಕಾಗಿತ್ತು ಈ ಕೆಲಸಗಳಲ್ಲಿ ಯಾರು ರಾಜಕೀಯಕ್ಕಾದರೂ ಮಾಡಿಕೊಳ್ಳಿ ಓಟ್ಗಾದರೂ ಮಾಡಿಕೊಳ್ಳಿ ಭಕ್ತಿಗಾದರೂ ಮಾಡಿಕೊಳ್ಳಿ ಶಿಸ್ತು ಬೇಕಲ್ವೇ ಡಿಸಿಪ್ಲಿನ್ ಬೇಕಲ್ವೇ ಒಂದು ಪರ್ಫೆಕ್ಟ್ ಥಿಂಗ್ಸ್ ಇರಬೇಕಲ್ವಾ ಅಲ್ಲಿ ತರಾತುರಲ್ಲಿ ಉದ್ಘಾಟನೆ ಆಗಿದೆ ಅವೈಜ್ಞಾನಿಕ ಕಾಮಗಾರಿಗಳು ನಡೆದಿವೆ ಇಲ್ಲಿ ಸಾಕಷ್ಟು ಅವಾಂತರ ಕೂಡ ಆಗ್ತಾ ಇದೆ ಇಲ್ಲಿ ಉದ್ಘಾಟನೆ ವೇಳೆ ನಳ ಇತ್ತು ರಸ್ತೆಗಳು ನಮ್ಮ ನಮ್ಮ ಬೆಂಗಳೂರಲ್ಲೂ ಇದೇ ಹಿಂದಿನ ಸರ್ಕಾರ ಇದ್ದಾಗ ಇದನ್ನೇ ಮಾಡಿದ್ದಲ್ವೇನ್ರಿ ನರೇಂದ್ರ ನರೇಂದ್ರ ಮೋದಿಯವ್ರು ಬರ್ತಾರೆ ಅಂದ ತಕ್ಷಣ ಮೂರು ದಿನಗಳ ಹಿಂದೆ ಎಲ್ಲ ರಸ್ತೆ ಅದು ಇದು ಟಾರ್ ಎಲ್ಲ ಹಾಕ್ಬಿಡೋರು ಅವ್ರು ಇನ್ನೂ ಫ್ಲೈಟ್ ಇಲ್ಲಿಂದ ಹತ್ತಿದ್ರೋ ಇಲ್ಲವೋ ಅಷ್ಟೊತ್ತಾಗಲೇ ರಸ್ತೆಗಳೆಲ್ಲ ಪ್ಯಾಚ್ ಪ್ಯಾಚ್ ಎಲ್ಲ ಕಿತ್ತು ಹೋಗಿ ರಸ್ತೆ ಗುಂಡಿಗಳಾಗಿ ದೊಡ್ಡ ಅವಾಂತರ ಅದು ನೂರು ನೂರಾರು ಕೋಟಿ ಸ್ಕ್ಯಾಮ್ ಅದು ಕೂಡ ಸೇಮ್ ಇಲ್ಲೂ ಅದೇ ಕಥೆನಾ ರಸ್ತೆಗಳಾಗ ಫಳಫಳ ಅಂತಾಯಿತು ಈಗ ನೋಡಿ ಯಾವ ಲೆವೆಲ್ಗೆ ಗುಂಡಿಗಳು ಬಿದ್ದಿವೆ ನೋಡಿ ಅಯೋಧ್ಯೆ ಗುಂಡಿಗಳಿವೆಲ್ಲವೂ ಕೂಡ ಒಂದೇ ಮಳೆಗೆ ಅನೇಕ ಕಡೆ ಕುಸಿತ ಆಗಿದೆ ನೋಡು ರಸ್ತೆಯಲ್ಲೇ ರಸ್ತೆಗಳು ಬಾಯಿ ಬಿಟ್ಟುಕೊಂಡು ಏನಾದರೂ ಕೊಂದು ಹಾಕಿಬಿಡೋಣ ಅಂತ ಕಾಯ್ತಾಯಿವೆವು ಜೀವ ಕೈಯಲ್ಲಿ ಹಿಡ್ಕೊಂಡು ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಹೋಟೆಲ್ ಒಳಗಡೆ ಮಳೆ ನೀರು ನುಗ್ಗಿದೆ ಅಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ತರಾತುರಿಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಕಾಮಗಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಕೂಡ ಆಗಿರಬಹುದು ಸರಿಯಾದ ಕಾಮಗಾರಿ ಆಗಿದ್ದಿದ್ದರೆ ತೊಂದರೆ ಯಾಕೆ ಆಗ್ತಾಯಿತ್ತು अनसैंटिफिका प्रा, है प्रॉपर आगे मिला अंत अल अनेता चार फुट पानी भरा हुआ था हमने वहां पे शिकायत इसमें किया कि अतिक्रमण आगे है आप उसको उसको उसमें अतिक्रमण हटा दीजिए हटा दीजिए सबको सुख मतलब सुख होगा किसी के पानी अंदर जाएगा नहीं ये पहली बार ऐसा हुआ कि हमारा तीन चार लाख रुपया का नुकसान हो गया हमारे सारे काउंटर जल के वो गए उसका आज अतिक्रमण हमारे पश्चिम तरफ जो है कि रिलायंस के यहीं शुरू से हमारे यहाँ लगा हुआ हमारे बगल में ट्रांसफार्मर इसके बगल में नाले के पूरा यहाँ से तो वहाँ तक अतिक्रमण है ये पहली बार ऐसा हुआ रामपत के बगल में तिरुपति पानी भर जाता था ये ऐसा पहली बार हुआ है हम चाहते हैं कि इसमें ये अतिक्रमण आगे से हट जाए पूरा नाला साफ हो जाए ताकि इस तरह से फिर हमें दिक्कत ना हो फिर हमारी दुकानदारी ना ख़राब हमारी यही रोजी रोटी है और कोई हमारा तो कोई काम है नहीं